ಇವತ್ತಿನ ಮಾಧ್ಯಮ ಬಹಳ ಫಾಸ್ಟ್ ಮಾಧ್ಯಮ, ಕ್ಷಣಾರ್ಥದಲ್ಲಿ ಜನರ ಮನಸ್ಸಿಗೆ ಮುಟ್ಟಿಸುವಷ್ಟು ತಂತ್ರಜ್ಞಾನ ಹೊಂದಿರುವಂಥ ಮಾಧ್ಯಮ. ನಾನು ಈ ಸಿನಿಮಾ ರಂಗ ಅದ್ಭುತವಾದ ಜರ್ನಿಗಳನ್ನು ಈ ಸಿನಿಮಾ ಹೊಂದಿದೆ. ಏನಕ್ಕೆ ಅಂದರೆ ಒಂದು ಕಾಲದಲ್ಲಿ ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಸಾಕು, ಪಾತ್ರ ಮಾಡ್ತಾ ಇದ್ದೀವಿ. ನೀನು ಚಡ್ಡಿ ಹಾಕೊಂಡೆ ಬರಬೇಕು, ನೀನು ಈ ಥರ ಇರಬೇಕು. ನಮ್ಮ ಸಾಯಿ ಪ್ರಕಾಶು ಅದ್ಯಾವುದೋ ಒಂದು ಫಿಲಮಲ್ಲಿ ಹೆಸರು ಮರ್ತುಕೊಂಡಿದ್ದೀನಿ, ಸುನೀಲ್ ಪಾಪ ತಿರುಗ್ಬಿಟ್ಟ ನನ್ನೂ ಅವನು ಗುಂಡು ಗೆದ್ಬಿಡ್ಬೇಕು ನೀನಿಂದ ಅಂತ ಹೇಳಿ ಮಾಡಿಸ್ಬಿಟ್ಟಿದ್ರು ನನಗೆ. ನಾನು ಆಮೇಲೆ ಕಾಲು ಕಟ್ಕೊಬಿಟ್ಟೆ, ಏನು ಸರ್ ಇಂಥ ಕೆಲಸ ಮಾಡ್ಬಿಟ್ರಿ ಅಂತ. ಇಲ್ಲ ಕರೆಕ್ಟ್ ಟೈಮಿಗೆ ಕಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ ಬೊಟ್ಟೆ ಬಿಟ್ಟಿದ್ರು ನನಗೆ. ಅದೇ ವಿ ವಾಂಟ್ ಮನಿ, ಜೀವನ ನಡಿಬೇಕು ನಮಗೆ, ಭಾಳ ಕಷ್ಟವಾದ ದಿನಗಳು. ಈ ಕಡೆ ಅದಕ್ಕೆ ಹೊಂಚಬೇಕು, ಇದಕ್ಕೆ ಹೊಂಚಬೇಕು, ಏನೋ ಮಾಡ್ಕೋಬೇಕು ಎಲ್ಲ ಒಂಥರ. ಇವತ್ತೆಲ್ಲ ನಿಜವಾಗ ತುಂಬ ಅದೃಷ್ಟ ಅಂತ ನಮ್ಮ ಕಲಾವಿದ ಸ್ನೇಹಿತರು ಭಾಳ ಕೇಳ್ಕೊಂಬಂದಿದ್ದಾರೆ. ಅವಾಗ ನಾವು ಅಂತ ಒಂದು ಹೆಸರನ್ನ ನಿಲ್ಲಿಸ್ಬೇಕು ಅಂದರೆ ಬಹುಶಃ 10-15 ವರ್ಷ ತಗೊಂಡು. ಏ ನನ್ನ ಹೆಸರು ಜಗ್ಗೇಶ್ ಅಂತ ಜನಕ್ಕೆ ಗೊತ್ತಾಗ ಪಾಪ ಕೆವಿರಾಜು ಅವರ ಸಹಾಯದಿಂದ ಸಂಗ್ರಾಮ ಚಿತ್ರದಲ್ಲಿ ಗೊತ್ತಾಯಿತು. ಅಷ್ಟೊತ್ತಿಗೆ ನಾನು 8 ವರ್ಷ ಆಯಿತು ಒಂದು ಸಿನಿಮಾ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಎಂಥ ಅದೃಷ್ಟವಂತರು ಅಂದರೆ ನಾನು ಮೊನ್ನೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ. ನಮಸ್ಕಾರ ಸಾ, ನಮಸ್ಕಾರ ಸಾ ಅಂತ ಅವನು ಯಾವನು ಆಡ್ತಾನೆ, ಅವನು ಅದೆಷ್ಟೋ ಲಕ್ಷ ಕೂಡ. ನಾವು ಒಂದೊಂದು ಡೈಲಾಗ್ ನ ಅಭ್ಯಾಸ ಮಾಡಿಕೊಂಡು ಅವರವರ ಗಂಟೆ ತಪಸ್ ಮಾಡಿಕೊಂಡು ನಾವು ಮಾಡಿ ಇಲ್ವೇ ಇಲ್ಲ ನೋಡಿ ಎಂತ ಕಾಲ ಬಂದ್ಬಿಟ್ಟು ಐ ಪೇಸ್ ಐ ಲವ್ ಯು ಅಂತಾಳು ನಮ್ಮ ಅವಳಿಗೆ ಅದೆಷ್ಟೋ ಇದು ಮಾಧ್ಯಮ ನೋಡಿ ಹೆಂಗ್ ಹೋಗ್ತಾ ಇದೆ ಅಂತ. ಇದು ನನ್ನ ಪ್ರಕಾರ ಸರಿನೋ ಇಲ್ವೋ ಅಂತ ನನ್ನ ಡೌಟ್ ಸೆಟ್ ಆಗುತ್ತೆ. ಐ ಡೋಂಟ್ ನೋ ವಾಟ್ಸ್ ಆ ಶ್ರಮಕ್ಕೆ ಫಲಾನ ಇದು ಅಥವಾ ಹೆಂಗೆ ಇದು ಅನ್ನೋದು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಆಮೇಲೆ ಅದರಲ್ಲಿ ಏನು ಬರುತ್ತಲ್ಲ ಅದೇ ಸತ್ಯವಾಗ್ಬಿಟ್ಟಿದೆ. ಇವತ್ತು ಇವತ್ತು ನೀವೆಲ್ಲ ಕಳ್ಕೊಂಬಿಟ್ಟು ಟಿ ವಿ ಹಿಡ್ಕೊಂಡು ನೀವೆಲ್ಲ ರೆಕಾರ್ಡ್ ಮಾಡಿ ನೀವು ಬರೆದು ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ಬರುತ್ತೆ, ನೀವೆಲ್ಲ ಸುಳ್ಳಾಗ್ತಾ ಇದ್ರಿ. ಐ ಪ್ರೇಮ್ ಅಂದರೆ ಅದೇ ಫುಲ್ಲು ಓ ಅಂತ ಹೋಗುತ್ತೆ. ಅದು ಯಾರು ಇಷ್ಟಪಡ್ತಾರೋ ಗೊತ್ತಿಲ್ವಾ. ನಾವು ಕಷ್ಟಪಟ್ಟು ದೇವರು ಎಲ್ಲರು ದೊಡ್ಡವರು ಚಿಕ್ಕವರು ಸಮಾಜ ಅಂತ ಬಂದರೆ ನಿಧಾನ ಕೊಂಡ್ಕೊಂಡು ತೆಳ್ಕೊಂಡು ಇವತ್ತು ಅಂತ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ.